ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರವಣ ನಾಯಕ್ ನಾನು ಎರಡು ಸಾವಿರದ ಹದಿನೈದನೇ ಸಾಲಿನ ಕೆ ಎಸ್ ಪರೀಕ್ಷೆಯಲ್ಲಿ ಎ ಸಿ ರೆವಿನ್ಯೂ ಹುದ್ದೆಗೆ ಹಾಕಿಕೊಂಡಿದ್ದೇನೆ ನಾನು ಮೂಲತಃ ಬೆಳಗಾವಿ ಜಿಲ್ಲೆಯವನು ನನ್ನ ತಂದೆ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ತಾಯಿ ಹೋಮ್ ಮೇಕರ್ ತಂಗಿ ವಿದ್ಯಾಭ್ಯಾಸದಲ್ಲಿ ನಿರತರಾಗಿದ್ದಾರೆ ಹಾಗೂ ನಾನು ನ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಪದವೀಧರನಾಗಿದ್ದೇನೆ ಕೆ ಎಸ್ ಎಕ್ಸಾಮನ್ನು ತೆಗೆದುಕೊಳ್ಳೋಕ್ಕೆ ನನ್ನ ತಂದೆಯವರೇ ನನಗೆ ಸ್ಫೂರ್ತಿ ಮೊದಲನೇದಾಗಿ ಗಾಡಿನ ಸಮಸ್ಯೆ ಏನು ಓದಬೇಕು ಎಷ್ಟು ಓದಬೇಕು ಹೇಗೆ ಓದಬೇಕು ಏನನ್ನು ಓದಬಾರ್ದು ಅನ್ನೋದು ಮೊದಲನೇ ಸಮಸ್ಯೆ ಆಗಿತ್ತು ಎರಡನೇದಾಗಿ ಬುಕ್ ಲಿಸ್ಟು ಯಾವ ಬುಕ್ಕನ್ನು ಓದಬೇಕು ಎಷ್ಟು ಓದಬೇಕು ಮೂರನೇದಾಗಿ ನಾನು ತಾಂತ್ರಿಕ ಪದವೀಧರನಾಗಿದ್ದರಿಂದ ಹ್ಯುಮ್ಯಾನಿಟಿ ಸಬ್ಜೆಕ್ಟನ್ನು ಹೇಗೆ ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋದು ಮೂರನೇ ಸಮಸ್ಯೆ ನಾಲ್ಕನೇದಾಗಿ ಕೋಚಿಂಗ್ ನಮಗೆ ನೆಸಸರಿ ಇದೆಯಾ ಇಲ್ವಾ ಸೀನಿಯರ್ಸ್ ಟೀಚರ್ಸ್ ಫ್ರೆಂಡ್ಸ್ ಇವರ ಸಹಾಯ ಹಾಗೂ ಇಂಟರ್ನೆಟ್ ಮಾಹಿತಿಯೊಂದಿಗೆ ನಾನು ನನ್ನ ಎಲ್ಲ ನಾಲ್ಕು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡೆ ಕೆ ಎಸ್ ಪರೀಕ್ಷೆಯಲ್ಲಿ ಪ್ರಿಲಿಮ್ಸ್ ಅನ್ನೋದು ಒಂದು ಬಹುಮುಖ್ಯ ಘಟ್ಟ ಏಕೆಂದರೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕ್ತಾರೆ ಹಾಗೂ ಬರೀತಾರೆ ಅದರಲ್ಲಿ ಸಕ್ಸಸ್ ರೇಟ್ ಒಂದು ಪರ್ಸೆಂಟ್ಗಿಂತ ಕಡಿಮೆ ಇರ್ತದೆ ಅದಕ್ಕಾಗಿ ನೀವು ಡಿಮಾಂಡ್ ಆಫ್ ದ ಎಕ್ಸಾಮಿನೇಷನನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಎರಡನೇದನ್ನು ಸಿಲೆಬಸನ್ನು ಡೈಜೆಸ್ಟ್ ಮಾಡ್ಕೋಬೇಕಾಗ್ತದೆ ಏನು ಓದಬೇಕು ಏನು ಓದ್ಬಾರ್ದು ಅನ್ನೋದನ್ನು ನೀವು ತಿಳಿದುಕೊಳ್ಬೇಕಾಗ್ತದೆ ಮೂರನೇದಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಅನಲೈಸ್ ಮಾಡಬೇಕಾಗ್ತದೆ ಇವು ಮೂರು ಮಾಡಿದರೆ ಮೊದಲ ಹಂತದಲ್ಲಿ ನೀವು ಒಂದು ಸ್ಟೇಜನ್ನು ದಾಟಿದ ಹಾಗೆ ಆಮೇಲೆ ನಿಮ್ಮ ಬುಕ್ ಲಿಸ್ಟನ್ನು ನೀವು ಸಾರ್ಟ್ಔಟ್ ಮಾಡ್ಕೊಳ್ಬೇಕಾಗ್ತದೆ ಆ ಔಟ್ ಮಾಡಿದಂಥ ಬುಕ್ ಲಿಸ್ಟನ್ನು ನೀವು ಎಡಬಿಡದೆ ರಿವಿಷನನ್ನು ಮಾಡಿಕೊಳ್ಬೇಕಾಗ್ತದೆ ಅದರ ನಂತರ ನೀವು ಟೆಸ್ಟ್ ಸಿರೀಸನ್ನು ಮಾಕ್ ಟೆಸ್ಟ್ ಸಿರೀಸನ್ನು ಬರೀಬೇಕಾಗ್ತದೆ ಈ ಬರೆದ ನಂತರ ನೀವು ನಿಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ತೆಗೆದುಕೊಳ್ಬೋದು ಕೆ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಎಸ್ ಎ ಎಂಬುದು ಒಂದು ಅಂಗ ಏಕೆಂದರೆ ಇದಕ್ಕಾಗಿ ನೀವು ಸಪ್ರೇಟಾಗಿ ಪ್ರಿಪ್ರೇಷನ್ ಮಾಡುವ ಅವಶ್ಯಕತೆ ಇಲ್ಲ ಈಗಾಗಲೇ ಜಿ ಎಸ್ಗೆ ಪ ಮಾಡಿರ್ತಕ್ಕಂಥ ಪ್ರಿಪರೇಷನ್ನ ಒಂದು ಫ್ಲೋ ರೀತಿಯಲ್ಲಿ ನೀವು ಬರೆದುಕೊಂಡು ಹೋದರೆ ಸಾಕಾಗ್ತದೆ ಎರಡನೇದಾಗಿ ಇದೊಂದು ಎಕ್ಸ್ ಫ್ಯಾಕ್ಟರ್ ಅಂತಲೇ ಕರಿಬೋದು ಯಾಕಂದರೆ ನೀವು ಲಿಸ್ಟಲ್ಲಿ ಇರ್ತೀರಾ ಇಲ್ವಾ ಇದ್ರೆ ಯಾವ ಹುದ್ದೆಯನ್ನು ಪಡೆದುಕೊಳ್ತೀರಿ ಅನ್ನೋದನ್ನು ಡಿಸೈಡ್ ಮಾಡುವ ಹಂತದಲ್ಲಿ ಈ ಎಸ್ ಎ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಎ ಎಂಬುದು ಲಿಟ್ರೇಚರ್ನ ಭಾಗ ಆಗಿದೆ ಹೀಗಾಗಿ ಲ್ಯಾಂಗ್ವೇಜ್ ನೀವು ಬರಿತಕ್ಕಂಥ ಲ್ಯಾಂಗ್ವೇಜ್ ಬಹಳ ಮುಖ್ಯವಾಗಿರ್ತದೆ ಎರಡನೇದಾಗಿ ಕಂಟೆಂಟ್ ಮತ್ತು ಕವರೇಜ್ ಕಂಟೆಂಟ್ ಅಂದರೆ ನೀವು ಅಫಿಷಿಯಲ್ ಡೇಟಾ ಹಾಗೂ ಅಫಿಷಿಯಲ್ ಸ್ಟ್ಯಾಟಿಸ್ಟಿಕಿಂದ ಹಾಗೂ ಆಫಿಷಿಯಲ್ ರಿಪೋರ್ಟಿಂದ ಹೇಗೆ ಅದನ್ನು ಸಫೈಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕವರೇಜ್ ಅಂದರೆ ಒಂದು ಕೊಟ್ಟಿರ್ತಕ್ಕಂಥ ವಿಷಯವನ್ನು ಜೋಗ್ರಫಿಕಲಿ ಎಕನಾಮಿಕಲಿ ಪೊಲಿಟಿಕಲಿ ಯಾವ ರೀತಿ ನೀವು ನೀವು ಅಲ್ಲಿ ಬರಿತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೂರನೇದಾಗಿ ಫ್ಲೋ ಅಂತ ಕರಿತೇವೆ ಒಂದು ವಿಷಯದ ಬಗ್ಗೆ ನೀವು ಜೋಗ್ರಫಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರೆದ ಮೇಲೆ ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರೀಬೇಕಾದ್ರೆ ಒಂದರಿಂದ ಒಂದು ಸಬ್ಜೆಕ್ಟಿಗೆ ಹೋಗುವಾಗ ಆ ಸ್ಮೂತ್ ಫ್ಲೋ ಏನಿದೆಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾಲ್ಕನೇದು ಸ್ಟಿಕ್ಕಿಂಗ್ ಟು ದ ಟಾಪಿಕ್ ಅಂತ ಕರಿತೇವೆ ನೀವು ಆ ಟಾಪಿಕನ್ನು ಬಿಟ್ಟು ಡೈವರ್ಟ್ ಆಗಬಾರ್ದು ಕೆ ಎಸ್ ಪರೀಕ್ಷೆಯಲ್ಲಿ ಒಂದು ಎಸ್ ಎ ಟಾಪಿಕನ್ನು ಸೆಲೆಕ್ಟ್ ಮಾಡುವಾಗ ಸ್ಕೋಪ್ ಹಾಗೂ ಸ್ಟ್ರೆಂತ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಕೋಪ್ ಅಂದರೆ ಕೊಟ್ಟಿರತಕ್ಕಂಥ ಟಾಪಿಕಲ್ಲಿ ನೀವು ಎಲ್ಲ ಆ್ಯಸ್ಪೆಕ್ಟನ್ನು ಕವರ್ ಮಾಡುವಂಥ ಸ್ಕೋಪ್ ಇದ್ದರೆ ಆ ಟಾಪಿಕನ್ನು ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸ್ಟ್ರೆಂತ್ ಅಂತ ಬರುತ್ತೆ ಸ್ಟ್ರೆಂತ್ ಅಂದರೆ ನೀವು ಇದುವರೆಗೂ ಜಿ ಎಸ್ ಅಲ್ಲಿ ಪ್ರಿಪೆರೇಷನ್ ಮಾಡಿರೋದು ನಿಮ್ಮ ಆಪ್ಷನಲ್ಲು ಹಾಗೂ ನಿಮ್ಮ ಜೀವನದ ಎಕ್ಸ್ಪೀರಿಯೆನ್ಸು ಇವೆಲ್ಲವನ್ನು ತೆಗೆದುಕೊಂಡು ನೀವು ಟೆಕ್ನಾಲಜಿಯಲ್ಲಿ ಸ್ಟ್ರಾಂಗ್ ಇದ್ದೀರಾ ಅಥವಾ ಎಕನಾಮಿಕಲಿ ಸ್ಟ್ರಾಂಗ್ ಇದ್ದೀರಾ ಅಥವಾ ಸೋಷಿಯಲ್ ಇಶ್ಯೂಸಲ್ಲಿ ಸ್ಟ್ರಾಂಗ್ ಇದ್ದೀರಾ ಇವನ್ನೆಲ್ಲ ನೀವು ಅರಿತುಕೊಂಡು ನಿಮ್ಮ ಹೆಸ್ ಚೂಸ್ ಮಾಡಿಕೊಟ್ರೆ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ನಿಮ್ಮ ಪ್ರಿಮ್ಸ್ ಲೆವೆಲ್ ಪ್ರಿಪ್ರೇಷನ್ನಲ್ಲಿ ನೀವು ಜಿ ಎಸ್ ಒನ್ ಟು ತ್ರೀಯ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಸಿಲೆಬಸನ್ನು ನೀವು ಕವರ್ ಮಾಡಿರ್ತಾರೆ ಅದನ್ನೇ ಸ್ವಲ್ಪ ಎಕ್ಸ್ಟೆನ್ಸಿವ್ ಆಗಿ ಓದಬೇಕಾಗ್ತದೆ ಎರಡನೇದಾಗಿ ಬಂದಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು ರೂರಲ್ ಡೆವಲಪ್ಮೆಂಟು ಹೆಲ್ತ್ ಆ್ಯಂಡ್ ಹೈಜೀನ್ ಅಂತ ಕೆಲವೊಂದು ಸಬ್ಜೆಕ್ಟ್ಗಳು ಬರ್ತವೆ ಅವುಗಳು ಅವುಗಳಿಗೋಸ್ಕರ ನೀವು ಸಪ್ರೇಟಾಗಿ ಫೋಕಸನ್ನು ಮಾಡಿದರೆ ಒನ್ ಟು ತ್ರೀಯನ್ನು ನೀವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಜಿ ಎಸ್ ಫೋರ್ ಅಂತ ಬಂದರೆ ಇದು ಕಂಪ್ಲೀಟ್ಲಿ ಸ್ವಲ್ಪ ಡಿಫ್ರೆಂಟ್ ಸಬ್ಜೆಕ್ಟ್ ಆಗಿದೆ ಇದಕ್ಕೋಸ್ಕರ ನೀವು ಸಿಲೆಬಸಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ವರ್ಡ್ ಆ್ಯಪ್ಟಿಟ್ಯೂಡ್ ಆಗಿರ್ಬೋದು ಇಂಟಿಗ್ರಿಟಿ ಆಗಿರ್ಬೋದು ಎಂಪತಿ ಅಂತ ವರ್ಡ್ ಇರ್ತವೆ ಈ ವರ್ಡ್ಗಳನ್ನು ಅರ್ಥವನ್ನು ನೀವು ಮೊದಲು ಅರ್ಥೈಸ್ಕೊಳ್ಬೇಕಾಗ್ತದೆ ಅದರ ನಂತರ ಅದರ ಡೆಫಿನೇಷನ್ನು ಲಿವ್ ರಿಯಲ್ ಲೈಫ್ ಎಕ್ಸಾಂಪಲ್ಸು ಅದರ ಜೊತೆಗೆ ಹಿಸ್ಟಾರಿಕಲ್ಲು ಮೈಥಾಲಜಿಕಲ್ ಎಕ್ಸಾಂಪಲನ್ನು ಬರೆದುಕೊಂಡು ಬಿಟ್ಟರೆ ನೀವು ಈಸಿಯಾಗಿ ಆ ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡ್ಬೋದು ಅದರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೀವು ರೆಫರ್ ಮಾಡಿದರೆ ನಿಮಗೊಂದು ಯಾವ ರೀತಿ ಬರೀಬೇಕು ಹಾಗೂ ಡಿಮ್ಯಾಂಡ್ ಆಫ್ ದ ಕ್ವಶನ್ ಅನ್ನೋದು ಅರ್ಥ ಆಗ್ತದೆ ಸೊ ನೀವು ಈಸಿಯಾಗಿ ಒನ್ ಟು ತ್ರೀ ಫೋರನ್ನು ಹ್ಯಾಂಡಲ್ ಮಾಡ್ಬೋದು ಕರೆಂಟ್ ಅಫೇರ್ ಪ್ರಿಪ್ರೇಷನ್ಗೆ ನೀವು ಡೈಲಿ ನ್ಯೂಸ್ ಪೇಪರ್ ಓದುವುದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಅದರ ಜೊತೆಗೆ ಸಿಲೆಬಸ್ನ ಬ್ಲೂ ಪ್ರಿಂಟು ನಿಮ್ಮ ತಲೆ ಬಂದಂಥ ಕರೆಂಟ್ ಅಫೇರು ನಿಮ್ಮ ಸಿಲೆಬಸ್ಗೆ ಯಾವ ರೀತಿ ಹಾಗೂ ಹೇಗೆ ಇಂಪಾರ್ಟೆಂಟ್ ಆಗಿದೆ ಯಾವ ಹೇಗೆ ಲಿಂಕ್ ಆಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ನೋಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅದರ ಜೊತೆಗೆ ಯಾವುದಾದ್ರೂ ಒಂದು ಕರೆಂಟ್ ಅಫೇರ್ ಮ್ಯಾಗಝೀನನ್ನು ನೀವು ಫಾಲೋ ಮಾಡಿದ್ರು ತುಂಬಾ ಒಳ್ಳೆಯದಾಗುತ್ತೆ ಆಪ್ಷನಲ್ಲಿರುವಂಥ ಸಬ್ಜೆಕ್ಟನ್ನು ನೀವು ಆಲ್ರೆಡಿ ಡಿಗ್ರಿಯಲ್ಲಿ ತೆಗೆದುಕೊಂಡಿದ್ದರೆ ನೀವು ಇಲ್ಲಿ ಅದನ್ನು ಪ್ರಿಫರ್ ಮಾಡ್ಬೋದು ಎರಡನೇದಾಗಿ ನೀವು ಸಿಲೆಬಸನ್ನು ಓದಿದಾಗ ನಿಮಗೆ ಆ ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ನಾನು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಂದರೆ ಅದನ್ನು ಕೂಡ ನೀವು ಅವಶ್ಯವಾಗಿ ತೆಗೆದುಕೊಳ್ಬೇಕು ಮೂರನೇದಾಗಿ ಹಾಗೂ ಬಹುಮುಖ್ಯವಾಗಿದೆ ಅಂದರೆ ಆ ಸಬ್ಜೆಕ್ಟಲ್ಲಿರತಕ್ಕಂಥ ಗೈಡೆನ್ಸು ಹಾಗೂ ಅವೈಲಬಿಲಿಟಿ ಆಫ್ ದ ಮಟೀರಿಯಲು ಇವೆರಡೂ ಚೆನ್ನಾಗಿದ್ದರೂ ಕೂಡ ನೀವು ಆ ಆಪ್ಷನಲ್ಲನ್ನು ಪ್ರಿಫರ್ ಮಾಡ್ಬೋದು ನಾನು ಆಂಥ್ರೋಪಾಲಜಿ ಸಿಲೆಬಸನ್ನು ಓದಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಹಾಗೂ ನನಗೆ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಅದನ್ನು ಮಾಡ್ಬೋದನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ಅದರ ಜೊತೆಗೆ ಮಟೀರಿಯಲ್ ಕೂಡ ತುಂಬಾ ಈಸಿಯಾಗಿ ಅವೈಲೇಬಲ್ ಇತ್ತು ಮತ್ತು ನನ್ನ ಸೀನಿಯರ್ಸ್ ಗೈಡೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಮೂರನೇದಾಗಿ ಜಿ ಎಸ್ ಸಿಲೆಬಸ್ಸಲ್ಲಿ ಆ್ಯಂಥ್ರೋಪಾಲಜಿ ಸಬ್ಜೆಕ್ಟ್ ಓವರ್ಲ್ಯಾಪ್ ಇದ್ದಿದ್ದರಿಂದ ನಾನು ಈ ಆ್ಯಂಥ್ರೋಪಾಲಜಿ ಸಬ್ಜೆಕ್ಟನ್ನು ಆಗಿ ಪ್ರಿಫರ್ ಮಾಡಿದೆ ಪ್ರಿಲಿಮ್ಸ್ ಪ್ರಿಪ್ರೇಷನಲ್ಲಿ ನೋಟ್ಸ್ ಮಾಡುವ ಅವಶ್ಯಕತೆ ನನ್ನ ಅಭಿಪ್ರಾಯದ ಪ್ರಕಾರ ಇಲ್ಲ ಯಾಕಂದರೆ ಹೆಚ್ಚು ಕಡಿಮೆ ನಿಮಗೆ ಮಟೀರಿಯಲ್ ಅವೈಲೇಬಲ್ ಇದೆ ಆದರೆ ಮೇನ್ಸ್ ಪ್ರಿಪ್ರೇಷನಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳು ಹೊಸದಾಗಿ ಇಂಟ್ರೊಡ್ಯೂಸ್ ಆಗೋದ್ರಿಂದ ಅವುಗಳಿಗೆ ನೀವು ನೋಟ್ಸ್ ಮಾಡಿಕೊಂಡ್ರೆ ನಿಮ್ಮ ರಿವಿಷನ್ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೂ ಬಹುಮುಖ್ಯವಾಗಿ ನಿಮ್ಮ ಎಕ್ಸಾಮ್ ಟೈಮಲ್ಲಿ ತುಂಬ ಈಸಿಯಾಗಿ ನೀವು ಅದನ್ನು ಓದ್ಕೊ ಓದ್ಕೊಳ್ಬೋದು ನೋಟ್ ಮೇಕಿಂಗ್ ಇಸ್ ಆನ್ ಆರ್ಟ್ ಅಂತ ಕರೀತಾರೆ ನಿಮ್ಮ ನೋಟ್ಸು ಯಾವತ್ತಿದ್ರೂ ಪ್ರಿಸೈಸ್ ಆಗಿ ಇರಬೇಕು ಅಂದರೆ ನಾನು ಹತ್ತು ಪೇಜನ್ನು ಓದಿದ್ದೀನಂದರೆ ಅದನ್ನು ನೀವು ಒಂದು ಪೇಜಲ್ಲಿ ಸಫಿಷಿಯಂಟಾಗಿ ಬರ್ಕೊಳ್ಳುವಂಥ ಕೆಪಾಸಿಟಿ ನಿಮ್ಮಲ್ಲಿರಬೇಕು ಎರಡೇದಾಗಿ ನಾನೊಂದು ಕಂಟೆಂಟ್ ಓದಿದ್ದೀನಂದರೆ ಅದನ್ನು ಫ್ಲೋ ಡೈಗ್ರಾಮಲ್ಲಿ ಫೈ ಡಯ್ಯಾಗ್ರಾಮಲ್ಲಿ ಡಯಾಗ್ರಾಮ್ ಅಲ್ಲಿ ಈ ರೀತಿ ಬೇರೆ ಬೇರೆ ಫ್ಲೋ ಚಾರ್ಟ್ಗಳಲ್ಲಿ ನೀವು ಅದನ್ನು ರೀಪ್ರೆಸೆಂಟ್ ಮಾಡಿದರೆ ಎಕ್ಸಾಮ್ ಟೈಮಲ್ಲಿ ಅದೇ ಕ್ವಶನ್ ಬಂದರೆ ನೀವು ಅದೇ ಫ್ಲೋ ಚಾರ್ಟನ್ನು ಅಲ್ಲಿ ಬರಿಬೋದು ಇದರಿಂದ ನಿಮ್ಮ ಟೈಮ್ ಉಳಿಯುತ್ತೆ ಹಾಗೂ ನಿಮ್ಮ ರಿವಿಷನ್ ಕೂಡ ತುಂಬಾ ಈಸಿಯಾಗಿ ಆಗುತ್ತೆ ಅದರಿಂದ ಈ ನೋಟ್ ಮೇಕಿಂಗ್ ಸ್ಕಿಲಲ್ಲಿ ತುಂಬಾ ಸ್ಟ್ಯಾಟಿಸ್ಟಿಕ್ಸ್ ಕೂಡ ನೀವು ಬರಿಬೋದು ಗೌರ್ಮೆಂಟ್ ರೆಕಾರ್ಡ್ಸು ಡೇಟಾ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ಗಳನ್ನು ಎಲ್ಲ ನೀವು ಬರ್ಕೊಂಡ್ರೆ ನಿಮ್ಮ ಎಕ್ಸಾಮ್ ಟೈಮಲ್ಲಿ ತುಂಬ ಈಸಿಯಾಗಿ ನೆನಪಾಗ್ತವೆ ಹಾಗೂ ನೀವು ಎಕ್ಸಾಮ್ ಟೈಮಲ್ಲಿ ಈಸಿಯಾಗಿ ರೀಪ್ರೆಸೆಂಟಾಗಿ ರೀಪ್ರೆಸೆಂಟ್ ಮಾಡ್ಬೋದು ಇದು ತುಂಬ ಕನ್ವಿನ್ಸಿಂಗ್ ಕೂಡ ಆಗಿರ್ತದೆ ಮತ್ತು ಅಪೀಲಿಂಗ್ ಕೂಡ ಆಗಿರ್ತದೆ ನಿಮಗೆ ಯಾವುದೇ ಒಂದು ಸಬ್ಜೆಕ್ಟ್ ಕೊಟ್ಟಾಗ ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ ನಿಮಗೆ ಅದ್ರ ಬಗ್ಗೆ ತುಂಬ ತಿಳುವಳಿಕೆ ಇರ್ಬೋದು ಅದನ್ನು ನೀವು ಒಂದು ಅಥವಾ ಎರಡು ಪೇಜಲ್ಲಿ ಯಾವ ರೀತಿ ಬರೀತೀರಿ ಅನ್ನೋದಕ್ಕೆ ನಿಮ್ಮ ರೈಟಿಂಗ್ ಪ್ರ್ಯಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಒಂದು ಮಾತಿದೆ ಕಂಟೆಂಟ್ ಇಸ್ ದ ಕಿಂಗ್ ಬಟ್ ದ ರೀಪ್ರೆಸೆಂಟೇಷನ್ ಇಸ್ ದ ಕ್ವೀನ್ ನಿಮ್ಮ ಮತ್ತು ಎಕ್ಸಾಮಿನರನ್ನ ಮಧ್ಯೆ ಇರೋದು ನೀವು ಬರೆದ ಬರೆದಿರ್ತಕ್ಕಂಥ ಪೇಪರ್ ಸೊ ಆ ಪೇಪರ್ನಲ್ಲಿರ್ತಕ್ಕಂಥ ಕಂಟೆಂಟನ್ನು ನೋಡಿಕೊಂಡು ರೀಪ್ರೆಸೆಂಟೇಷನನ್ನು ನೋಡಿಕೊಂಡು ಎಕ್ಸಾಮಿನರ್ ನಿಮ್ಮ ಬುದ್ಧಿಮತ್ತೆಯನ್ನು ಅಳಿತಾರೆ ಆದ್ದರಿಂದ ನೀವು ಡೈಲಿ ಪ್ರ್ಯಾಕ್ಟೀಸ್ ಡೈಲಿ ರೈಟಿಂಗ್ ಪ್ರ್ಯಾಕ್ಟೀಸ್ ಮಾಡಿದರೆ ತುಂಬಾ ಉಪಯುಕ್ತವಾಗ್ತದೆ ಒಂದು ವೇಳೆ ನೀವು ಮೂರು ಅವರ್ ಓದಿದರೆ ಆ ಓದಿತ ಓದಿ ಓದಿರ್ತಕ್ಕಂಥದ್ದನ್ನು ಮನನ ಮಾಡಿಕೊಂಡು ಒನ್ ಅವರ್ ಬರೆದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಈ ಟು ಒನ್ ಅಥವಾ ತ್ರೀ ಇಷ್ಟು ಒನ್ ರೇಷಿಯೋನ ನೀವು ಫಾಲೋ ಮಾಡಿದರೆ ಮೇನ್ಸ್ ಎಕ್ಸಾಮಲ್ಲಿ ನೀವು ತುಂಬಾ ಚೆನ್ನಾಗಿ ಸ್ಕೋರನ್ನು ಮಾಡ್ಬೋದು ಟೆಸ್ಟ್ ಸಿರೀಸು ನಿಮ್ಮ ಪ್ರಿಪ್ರೇಷನ್ನ ಒಂದು ಅವಿಭಾಜ್ಯ ಅಂಗ ಅಂತಲೇ ಕರಿಬೋದು ಯಾಕೆಂದರೆ ಮೂರು ಅವರಲ್ಲಿ ನೀವು ಇಪ್ಪತ್ತರಿಂದ ಇಪ್ಪತ್ತೊಂದು ಕ್ವಶನ್ ಬರೆಯುವಾಗ ನೀವು ಒಂದು ಕ್ವಶನ್ಗೆ ಏನಿಲ್ಲ ಅಂದರೂ ನಿಮಗೆ ಎಂಟರಿಂದ ಎಂಟು ನಿಮಿಷವು ಹೆಚ್ಚು ಕಡಿಮೆ ಸಿಗ್ತದೆ ಆ ನಿಮಿಷದಲ್ಲಿ ನೀವು ಆ ಕ್ವಶನನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೊಂದು ಸ್ಟ್ರಕ್ಚರ್ ಮತ್ತು ಫ್ರೇಮ್ ವರ್ಕ್ ರೆಡಿ ಮಾಡಿ ಆನ್ಸರನ್ನು ಬರೀಬೇಕು ಈ ರಿಯಲ್ ಟೈಮ್ ಪ್ರೆಷರನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಿಮಗೆ ಟೆಸ್ಟ್ ಸೀರೀಸ್ ತುಂಬಾ ಸಹಾಯಕಾರಿಯಾಗಿದೆ ಅದರ ಜೊತೆಗೆ ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ ಅಂತ ಕರೀತವೆ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಸಹ ಸಹಿತ ಈ ಟೆಸ್ಟ್ ಸೀರೀಸ್ ತುಂಬಾ ಸಹಾಯಕಾರಿ ಆಗಿದೆ ನಾಲ್ಕನೇದು ನೀವು ಟೆಸ್ಟ್ ಸೀರೀಸ್ ಬರೆದಾಗ ಕೆಲವೊಂದು ಏರಿಯಾದಲ್ಲಿ ತುಂಬ ಸ್ಟ್ರಾಂಗ್ ಇರ್ತೀರ ಕೆಲವೊಂದು ಏರಿಯಾಗಳಲ್ಲಿ ತುಂಬ ವೀಕ್ ಇರ್ತೀರ ನೀವು ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿಯನ್ನು ಈ ಟೆಸ್ಟ್ ಸೀರೀಸ್ ಕೂಡ ಕೊಡ್ತದೆ ಹಾಗೆ ನಾಲ್ಕನೇದು ನೋಟ್ ಮೇಕಿಂಗ್ ನೀವು ಮಾಡ್ಕೊಂಡಿರುವಂಥ ನೋಟು ನೋಟ್ ಇದೆಯಲ್ಲ ಆ ಸಬ್ಜೆಕ್ಟ್ ಮೇಲೆ ಅದು ನಿಮಗೆ ಸಫಿಷಿಯೆಂಟ್ ಇದೆಯಾ ಇಲ್ವಾ ನೀವು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಅಥವಾ ಇಲ್ವಾ ಅನ್ನೋದನ್ನು ನೀವು ಮಾಹಿತಿ ಪಡಿಬೇಕಂದ್ರೆ ಟೆಸ್ಟ್ ಸಿರೀಸ್ ತುಂಬಾ ಉಪಯೋಗಕಾರಿ ಆಗಿದೆ ಅದರ ಜೊತೆಗೆ ಟೆಸ್ಟ್ ಸೀರೀಸ್ ಎಕ್ಸಾಮ್ ಟೈಮ್ ಪ್ರೆಷರ್ ಹಾಗೂ ಎಕ್ಸಾಮ್ ಹಾಲ್ ಪ್ರೆಷರನ್ನ ನೀವು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದರಲ್ಲಿ ತುಂಬಾ ಸಹಾಯ ಮಾಡುತ್ತದೆ ಮತ್ತು ಒಂದೇ ದಿವಸದಲ್ಲಿ ಆರು ಗಂಟೆಗಳ ಕಾಲ ಹೇಗೆ ಬರೀಬೇಕು ಹಾಗೂ ಎಷ್ಟು ಬರೀಬೇಕು ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ಟೆಸ್ಟ್ ಸೀರೀಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಪರ್ಸ್ನಾಲಿಟಿ ಟೆಸ್ಟ್ಗೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಅಂದರೆ ನಿಮ್ಮ ಬ್ಯಾಕ್ಗ್ರೌಂಡ್ ಅಂತ ಕರಿತೇವೆ ನಿಮ್ಮ ಕೌಟುಂಬಿಕ ಹಿನ್ನೆಲೆ ಆಗಿರ್ಬೋದು ನಿಮ್ಮ ಜಿಲ್ಲೆಯ ಬಗ್ಗೆ ಆಗಿರ್ಬೋದು ನಿಮ್ಮ ಪದವಿ ಬಗ್ಗೆ ಆಗಿರ್ಬೋದು ಎಲ್ಲದರ ಬಗ್ಗೆ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಹೆಚ್ಚು ಕಡಿಮೆ ನಿಮ್ಮ ಒಂದು ಥರ್ಟಿ ಪರ್ಸೆಂಟ್ ಇಂಟರ್ವ್ಯೂ ಇಲ್ಲೇ ಮುಗಿದಾಗಿರ್ತದೆ ಎರಡನೇದಾಗಿ ಪ್ರಚಲಿತ ಘಟನೆಗಳು ಆ ಪ್ರಚಲಿತ ಘಟನೆಗಳು ಏಕಾಗ್ತವೆ ಹೇಗಾಗ್ತೀವಿ ಅದರ ಬಗ್ಗೆ ಒಂದು ಪರ್ಸ್ಪೆಕ್ಟಿವ್ನ ನೀವು ಡೆವಲಪ್ಮೆಂಟ್ ಮಾಡ್ಕೊಂಡಿರಬೇಕು ನಿಮ್ಮ ಆಪ್ಷನಲ್ ಬಗ್ಗೆ ನೀವು ಹೆಚ್ಚಿನ ತಯಾರಿ ಮಾಡಿರಬೇಕು ಅದರ ಮೇಲೆ ಕೂಡ ಒಂದೊಂದು ಸಾರಿ ಇಂಟರ್ವ್ಯೂ ನಡೆಯುತ್ತೆ ಮೂರನೇದ ಅಂತ ಬಂದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಇವೆರಡನ್ನೂ ಕೂಡ ಅವರು ಅಬ್ಸರ್ವ್ ಮಾಡ್ತಿರ್ತಾರೆ ಹಾಗೂ ಐ ಕಾಂಟ್ಯಾಕ್ಟ್ ಇವೆಲ್ಲವೂ ಬಾಡಿ ಲ್ಯಾಂಗ್ವೇಜ್ ಪಾರ್ಟಲ್ಲಿ ಬರ್ತದೆ ಇವರೆಲ್ಲ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನಾಲ್ಕನೇದಾಗಿ ಹಾಗೂ ಮಗು ಬಹುಮುಖ್ಯವಾದದ್ದು ಅಂದರೆ ಮಾರ್ಕ್ ನೀವು ಒಂದು ಎರಡು ಕೊಟ್ಟರೆ ನೀವು ಯಾವ ಏರಿಯಾದಲ್ಲಿ ಸ್ವಲ್ಪ ವೀಕ್ ಇದ್ದೀರಾ ಯಾವ ಏರಿಯಾದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗ್ತದೆ ಆ ಆಸ್ಪೆಕ್ಟ್ ಮೇಲೆ ನೀವು ವರ್ಕ್ ಮಾಡಿದರೆ ತುಂಬ ಚೆನ್ನಾಗಿ ನೀವು ನಿಮ್ಮ ಪರ್ಸ್ನಾಲಿಟಿ ಟೆಸ್ಟನ್ನು ಕೊಡ್ಬೋದು ಮೇನ್ಸ್ ಬರೀತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಬರುವಂಥ ಡೌಟು ಕನ್ನಡದಲ್ಲಿ ಬರೀಬೇಕಾ ಇಂಗ್ಲೀಷಲ್ಲಿ ಬರೀಬೇಕಾ ನಾನು ಒಬ್ಬ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಆದರೆ ನಾನು ಮೇನ್ಸ್ ಬರೆದಿರೋದು ಇಂಗ್ಲೀಷಲ್ಲಿ ಸೊ ಇದರಿಂದ ಗೊತ್ತಾಗುತ್ತೆ ಮಾಧ್ಯಮ ಇಂಪಾರ್ಟೆಂಟ್ ಆಗಲ್ಲ ಯಾವ ಭಾಷೆಯಲ್ಲಿ ನೀವು ನಿಮ್ಮ ಭಾವನೆಯನ್ನು ಈಸಿಯಾಗಿ ವ್ಯಕ್ತಪಡಿಸ್ತಿರೋ ಆ ಭಾಷೆನೇ ನೀವು ಪ್ರಿಫರ್ ಮಾಡಿದರೆ ತುಂಬಾ ಈಸಿಯಾಗಿ ಸಕ್ಸಸ್ಸನ್ನು ಪಡಿಬೋದು ಕೆ ಎಸ್ ಎಕ್ಸಾಮಿನೇಷನ್ ಅನ್ನೋದು ಮೂರು ಹಂತದ ಎಕ್ಸಾಮಿನೇಷನ್ ಆಗಿರೋದರಿಂದ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಎರಡನೇದಾಗಿ ಸೊಸೈಟಲ್ ಪ್ರೆಷರು ಪಿಯರ್ ಪ್ರೆಷರು ಇವನ್ನ ಹ್ಯಾಂಡಲ್ ಮಾಡೋದು ಸಹಿತ ಬಹಳ ಮುಖ್ಯವಾಗಿರ್ತದೆ ಅದರ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ ಕೆಲವೊಂದು ಜನ ವರ್ಕಿಂಗ್ ಇರ್ತೀರ ಕೆಲವೊಂದು ಜನ ವರ್ಕಿಂಗ್ ಇರೋದಿಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಗೆ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ಗೆ ತಕ್ಕಂತೆ ಹಾಗೆ ನೀವು ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡಬೇಕಾಗ್ತದೆ ಮೂರನೇದು ಮೊದಲೆಲ್ಲ ಪ್ರಾಬ್ಲಮ್ ಇರ್ತಿತ್ತು ಅವೈಲಬಿಲಿಟಿ ಆಫ್ ರಿಸೋರ್ಸ್ ಬಗ್ಗೆ ಬಟ್ ಇವಾಗ ಪ್ರಾಬ್ಲಮ್ ಬಂದಿರೋದು ಮ್ಯಾನೇಜ್ಮೆಂಟ್ ಆಫ್ ರಿಸೋರ್ಸು ಇದು ರಿಸೋರ್ಸು ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಇರೋದರಿಂದ ಅವನ್ನು ನೀವು ಯಾವ ರೀತಿ ಸಾರ್ಟ್ಔಟ್ ಮಾಡಿಕೊಂಡು ಶ ನೀವು ನಿಮ್ಮ ಪ್ರಿಪ್ರೇಷನ್ನ ಮಾಡ್ತಿರೋ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನಾಲ್ಕನೇದು ಪರ್ಸಿವರೆನ್ಸ್ ನಿಮ್ಮ ನಿಮ್ಮ ಗುರಿ ಮುಟ್ಟುವವರೆಗೂ ನೀವು ಪರ್ಸ್ಯೂ ಮಾಡ್ತಾನೆ ಇರಬೇಕು ಇದಿಷ್ಟು ನನ್ನ ಒಂದು ಚಿಕ್ಕ ಅನುಭವದ ಮಾತು ಇದು ನಿಮ್ಮ ಒಂದು ಪ್ರಿಪ್ರೇಷನ್ಗೆ ನನ್ನ ಒಂದು ಚಿಕ್ಕ ಅಳಿಲ ಸೇವೆ ಅಂತ ಅಂದ್ಕೊಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು